ಸೂರ್ಯನಿಂದ ಭೂಮಿಯು ಎಷ್ಟನೇ ಗ್ರಹವಾಗಿದೆ? ಆಪ್ಷನ್ ಎ ಮೂರನೇ ಗ್ರಹ, ಆಪ್ಷನ್ ಬಿ ನಾಲ್ಕನೇ ಗ್ರಹ, ಆಪ್ಷನ್ ಸಿ ಐದನೇ ಗ್ರಹ, ಆಪ್ಷನ್ ಡಿ ಆರನೇ ಗ್ರಹ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೂರನೇ ಗ್ರಹ. ಜಗತ್ತಿನಲ್ಲಿ ಎಷ್ಟು ಖಂಡಗಳಿವೆ? ಆಪ್ಷನ್ ಎ ಐದು ಖಂಡಗಳು, ಆಪ್ಷನ್ ಬಿ ಆರು ಖಂಡಗಳು, ಆಪ್ಷನ್ ಸಿ ಏಳು ಖಂಡಗಳು, ಆಪ್ಷನ್ ಡಿ ಎಂಟು ಖಂಡಗಳು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ಖಂಡಗಳು. ಯಾವ್ಯಾವ ಖಂಡಗಳನ್ನ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಮೇಲೆ ಐಕಾಡ್ತಿರೋ ಮೂಲಕ ನೀವು ಆ ಒಂದು ವಿಡಿಯೋ ನೋಡಿ. ಓಕೆನಾ? ಬೌದ್ಧ ಧರ್ಮದ ಗ್ರಂಥವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಆಪ್ಷನ್ ಎ ಸಂಸ್ಕೃತ, ಆಪ್ಷನ್ ಬಿ ಕನ್ನಡ, ಆಪ್ಷನ್ ಸಿ ಪಾಲಿ, ಆಪ್ಷನ್ ಡಿ ಹಿಂದಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಲಿ. ಭಾರತ ದೇಶದ ರಾಷ್ಟ್ರೀಯ ಹೂ ಯಾವುದು? ಆಪ್ಷನ್ ಎ ಗುಲಾಬಿ, ಆಪ್ಷನ್ ಬಿ ಕಮಲ, ಆಪ್ಷನ್ ಸಿ ಸೂರ್ಯಕಾಂತಿ, ಆಪ್ಷನ್ ಡಿ ಮಲ್ಲಿಗೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಮಲ. ಕಮಲವನ್ನು ರಾಷ್ಟ್ರೀಯ ಹೂವಾಗಿ 26 ಜನವರಿ 1950 ಅಂಗೀಕರಿಸಲಾಯಿತು. ಓಕೆನಾ? ಯಾವ ಗ್ರಹಕ್ಕೆ ಸಂಜೆಯ ಚುಕ್ಕೆ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಮಂಗಳ ಗ್ರಹ, ಆಪ್ಷನ್ ಬಿ ಶುಕ್ರ ಗ್ರಹ, ಆಪ್ಷನ್ ಸಿ ಶನಿ ಗ್ರಹ, ಆಪ್ಷನ್ ಡಿ ಭೂಮಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ರಾತ್ರಿ ಆಕಾಶದಲ್ಲಿ ಶುಕ್ರವು ಪ್ರಕಾಶಮಾನವಾದ ಗ್ರಹವಾಗಿರ್ತದೆ. ಇದನ್ನು ಸಂಜೆಯ ನಕ್ಷತ್ರ ಅಥವಾ ಸಂಜೆಯ ಚುಕ್ಕೆ ಅಂತ ಕರೆಯುತ್ತೇವೆ. ಆದರೆ ಅದು ನಕ್ಷತ್ರವಲ್ಲ. ಓಕೆನಾ? ಈಗೊಂದು ಊಟ ನೋಡುವ. ಕೈ ಬಿಟ್ಟರೆ ಒಂಟಿ ಕಾಲಲ್ಲಿ ಗಿರಗಿರನೆ ತಿರುಗುತ್ತೆ. ಕೈ ಬಿಟ್ಟರೆ ಒಂಟಿ ಕಾಲಲ್ಲಿ ಗಿರಗಿರನೆ ತಿರುಗುತ್ತೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರವನ್ನು ಯಾರು ಮೊದಲು ಮಾಡ್ತಿರೋ ಕಾಮೆಂಟಲ್ಲಿ ಆ ಒಂದು ಕಾಮೆಂಟನ್ನು ಪಿನ್ ಮಾಡಿ ಮೇಲೆ ಇಡ್ತೇನೆ. ರೈಟ್, ಹಾಗೆ ಮುಂದಿನ ಪ್ರಶ್ನೆ ನೋಡ್ತಾ ಬನ್ನಿ. ಬೆಂಕಿ ರೋಗ ಕಂಡುಬರುವ ಬೆಳೆ ಯಾವುದು? ಆಪ್ಷನ್ ಎ ಕಬ್ಬು, ಆಪ್ಷನ್ ಬಿ ಭತ್ತ, ಆಪ್ಷನ್ ಸಿ ಅಡಿಕೆ, ಆಪ್ಷನ್ ಡಿ ಬಾಳೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭತ್ತ. ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಆಪ್ಷನ್ ಎ ತಿಮಿಂಗಳ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಡಾಲ್ಫಿನ್, ಆಪ್ಷನ್ ಡಿ ಆಮೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಲ್ಫಿನ್. ಗಂಗಾ ನದಿ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ. ಇದನ್ನು ಮೇ 18, 2010 ಪರಿಸರ ಮತ್ತು ಅರಣ್ಯ ಸಚಿವಾಲಯ ಗಂಗಾ ನದಿಯ ಡಾಲ್ಫಿನನ್ನು ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಘೋಷಿಸಲಾಯಿತು. ಓಕೆನಾ? ನಾಯಿ ಟೈರ್ನ ಮೇಲೆ ಏಕೆ ಮೂತ್ರ ವಿಸರ್ಜನೆ ಮಾಡುತ್ತದೆ? ಆಪ್ಷನ್ ಎ ವಾಸನೆಗಾಗಿ, ಆಪ್ಷನ್ ಬಿ ಗುರುತಿಗಾಗಿ, ಆಪ್ಷನ್ ಸಿ ಅಭ್ಯಾಸ, ಆಪ್ಷನ್ ಡಿ ಯಾವುದೂ ಅಲ್ಲ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುರುತಿಗಾಗಿ. ಕಾರಿನ ಚಕ್ರದ ಮೇಲೆ ಮೂತ್ರ ವಿಸರ್ಜಿಸುವ ಮೂಲಕ ತಮ್ಮ ಪ್ರದೇಶವನ್ನು ಗುರುತಿಸುತ್ತವೆ. ಮೂತ್ರದ ವಾಸನೆಯಿಂದ ನಾಯಿಯ ಉಳಿದ ಸಹಚರರು ಅವರು ಬೇರ್ಪಟ್ಟಿಲ್ಲ, ಆದರೆ ಅದೇ ಪ್ರದೇಶದಲ್ಲಿದ್ದಾರೆ ಎಂದು ತಿಳಿಸುತ್ತದೆ. ನಾಯಿಗಳು ತಮ್ಮ ಸಹಚರರೊಂದಿಗೆ ಈ ರೀತಿ ಸಂವಹನ ನಡೆಸುತ್ತವೆ. ಮೂತ್ರ ವಾಸನೆಯು ಟೈರ್ಗಳ ಮೇಲೆ ಇರುತ್ತದೆ. ಇದು ಇತರ ಸಹಚರರಿಗೆ ಯಾರು ಎಲ್ಲಿದ್ದಾರೆ ಎಂದು ತಿಳಿಯಲು ಸುಲಭವಾಗುತ್ತದೆ. ನೆಲದ ಮೇಲೆ ಮೂತ್ರ ವಿಸರ್ಜನೆ ಮಾಡಿದರೆ ಸ್ವಲ್ಪ ಸಮಯದ ನಂತರ ವಾಸನೆ ಮಾಯವಾಗುತ್ತದೆ.
ಆಗ ಒಬ್ಬರಿಗೊಬ್ಬರು ಸಂಪರ್ಕಿಸಲು ಸಮಸ್ಯೆಯಾಗುತ್ತದೆ. ಆ ಕಾರಣ ಗುರುತಿಗಾಗಿ ನಾಯಿ ಅಂತಕ್ಕಂಥದ್ದು ಟೈರ್ ಮತ್ತು ಕಂಬಗಳ ಮೇಲೆ ಮೂತ್ರವನ್ನು ವಿಸರ್ಜನೆ ಮಾಡ್ತದಂತೆ. ಓಕೆನಾ? ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಆಪ್ಷನ್ ಎ ತುಂಗಭದ್ರಾ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಕೃಷ್ಣಾ ನದಿ, ಆಪ್ಷನ್ ಡಿ ಗೋದಾವರಿ ನದಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗೋದಾವರಿ. ಈ ಗೋದಾವರಿ ನದಿಯು ದಕ್ಷಿಣ ಭಾರತದ ಅತಿ ಉದ್ದವಾದ ನದಿಯಾಗಿದೆ. ಅದೇ ತೆರನಾಗಿ ಇದು ಭಾರತದಲ್ಲಿ ನೋಡಿದಾಗ ಎರಡನೇ ಅತಿ ಉದ್ದವಾದ ನದಿ ಇದಾಗಿದೆ. ಮೊದಲನೇ ಉದ್ದವಾದ ನದಿ ಗಂಗಾ ನದಿಯಾಗಿದೆ. ಓಕೆನಾ? ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ ಎ ನಂದಿ ಬೆಟ್ಟ, ಆಪ್ಷನ್ ಬಿ ಬಾಬಾ ಬುಡನ್ಗಿರಿ, ಆಪ್ಷನ್ ಸಿ ಮುಳ್ಳಯ್ಯನಗಿರಿ, ಆಪ್ಷನ್ ಡಿ ಕುದುರೆ ಮುಖ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಳ್ಳಯ್ಯನಗಿರಿ. ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತೇವೆ. ಇದು 1930 ಮೀಟರ್ ಎತ್ತರದಲ್ಲಿ ನಾವು ಕಂಡು ಬರ್ತೇವೆ. ಓಕೆನಾ? ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯಿತು, ಇಷ್ಟವಾದರೆ ಲೈಕ್ ಮಾಡಿ. ಇಂಥ ಅನೇಕ ಒಂದು ಕುತೂಹಲಕಾರಿ ಸಂಗತಿಗಳು ನಿಮಗೆ ಬೇಕಾ, ಹಾಗಾದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.